ವೀಕ್ಷಕರೇ, ನಮಗೆಲ್ಲ ಕನ್ನಡಿಗರಾಗಿ ಇದೊಂದು ಮೈ ನವೆರಳಿಸುವಂತಹ ಒಂದು ಅಭಿಮಾನದ ಸಂಗತಿ. ಕಾರಣ, ಬಹು ಇತ್ತೀಚೆಗೆ ಭಾರತದ ನೆಲದ ವಂಶಾವಳಿಗೆ ಸೇರಿದವರೊಬ್ಬರು ದೂರದ ಇಂಗ್ಲೆಂಡಿನ ಪ್ರಧಾನಿ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಇದು ನಿಜಕ್ಕೂ ಭಾರತೀಯರು ಎಲ್ಲರೂ ಕೂಡ ಗರ್ವಿಸಬೇಕಾದಂತಹ ಸಂಗತಿ. ಇಂಗ್ಲೆಂಡಿನ ಪ್ರಧಾನಮಂತ್ರಿ ಸ್ಥಾನಕ್ಕಾಗಿ ನಡೆದಂತಹ ಚುನಾವಣೆಯಲ್ಲಿ ಭಾರತೀಯನೊಬ್ಬ ಆಯ್ಕೆಯಾಗೋದಂದ್ರೆ ಅದು ನಿಜಕ್ಕೂ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಒಂದು ಮಹತ್ತರ ಸಂಗತಿ. ವೀಕ್ಷಕರೇ, ಇಲ್ಲಿಂದ 75 ವರ್ಷಗಳ ಹಿಂದೆ ಯಾವ ದೇಶ ನಮ್ಮನ್ನ ತನ್ನ ಕಾಲಡಿಯಲ್ಲಿ ತುಳಿದುಕೊಂಡಿತ್ತು, ಯಾರಿಂದ ನಾವು ಸ್ವತಂತ್ರವನ್ನ ಬೇಡುವ ಸ್ಥಿತಿ ನಿರ್ಮಾಣವಾಗಿತ್ತು, ಇವತ್ತು ಅಂತಹ ಒಂದು ದೇಶಕ್ಕೆ ಭಾರತೀಯನೊಬ್ಬ ಪ್ರಧಾನಮಂತ್ರಿ. ಇನ್ಫೋಸಿಸ್ನ ಒಡತಿಯಾದ ಶ್ರೀ ಸುಧಾಮೂರ್ತಿ ಅವರ ಖಾಸ ಅಳಿಯರಾದಂತಹ ರಿಷಿ ಸುನಕ್ ಎಂಬುವರು ಇವತ್ತು ಯುಕೆಯ ಪ್ರಧಾನಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಈ ರಿಷಿ ಸುನಕ್ ಯಾರು, ಇವರ ಹಿನ್ನೆಲೆ ಹಾಗೂ ಅಲ್ಲಿ ಇವರು ಪ್ರಧಾನಿ ಸ್ಥಾನದವರೆಗೂ ಏರಿದ್ದು ಹೇಗೆ ಎಂಬ ಮುಂತಾದ ಸ್ವಾರಸ್ಯಕರ ಸಂಗತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಬಹು ಡೀಟೇಲ್ ಆಗಿ ತಿಳಿದ ಹೋಗೋಣ. ಬನ್ನಿ ವೀಕ್ಷಕರೇ. ಇವತ್ತು ಭಾರತೀಯರಾದ ರಿಷಿ ಸುನಕ್ ಒಂದು ನೂತನ ವಿಶ್ವ ದಾಖಲೆಯನ್ನು ಸೃಷ್ಟಿಸಿ ಹಿಸ್ಟರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಕಾರಣ, ಇಂಗ್ಲೆಂಡ್ಗೆ ಪ್ರಧಾನಿಯಾದ ಮೊಟ್ಟ ಮೊದಲ ಭಾರತೀಯರಷ್ಟೇ ಅಲ್ಲದೆ ಇವರು ಮೊಟ್ಟ ಮೊದಲ ಬಿಳಿಯೇತರ ವ್ಯಕ್ತಿ ಕೂಡ ಹೌದು. ಹೀಗೆ 1800ರ ಸಮಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಗ್ಲೆಂಡಿನ ಪಾರ್ಲಿಮೆಂಟ್ ರಚನೆಯಾಗುತ್ತೆ. ಅಂದ್ರೆ ಸುಮಾರು ಇಲ್ಲಿಂದ 222 ವರ್ಷಗಳು ಹೆಚ್ಚು ಮುನ್ನನೆ ಪ್ರಾರಂಭವಾದಂತಹ ಇಲ್ಲಿಯ ಸಂಸತ್ ಅಥವಾ ಪ್ರಭುತ್ವದಲ್ಲಿ ಇದುವರೆಗೂ ಅಲ್ಲಿ ಒಬ್ಬೇ ಒಬ್ಬ ಬಿಳಿಯೇತರ ಅಂದ್ರೆ ನಾನ್ ವೈಟ್ ವ್ಯಕ್ತಿ ಪ್ರಧಾನಿ ಆದ ನಿದರ್ಶನ ಇಲ್ಲವೇ ಇಲ್ಲ. ಇವತ್ತಿಗೂ ಕೂಡ ಬ್ರಿಟನ್ನಾದ್ಯಂತ ನೀವು ಅನೇಕ ಬ್ರೌನ್ ವರ್ಣದವರನ್ನ, ಕಪ್ಪು ಚರ್ಮದ ಜನರನ್ನ, ಚೈನೀಸ್, ಜಪಾನೀಸ್ ಹೀಗೆ ಮುಂತಾದ ಜಗತ್ತಿನ ಅನೇಕರನ್ನ ಅಲ್ಲಿ ಕಾಣಬಹುದು. ಇವರು ಯಾರು ಕೂಡ ಅಲ್ಲಿಯ ಯಾವ ಚುನಾವಣೆಗೂ ಭಾಗವಹಿಸಿ ತಾವು ಪ್ರಧಾನಿ ಪಟ್ಟಕ್ಕೇರದಂತಹ ಉದಾಹರಣೆ ಇಲ್ಲವೇ ಇಲ್ಲ. ಇವತ್ತು ಭಾರತೀಯ ಮೂಲದ ರಿಷಿ ಸುನಕ್ ಇದನ್ನ ಸಾಧಿಸಿ ಚರಿತ್ರೆಯನ್ನ ಬರೆದಿದ್ದಾರೆ. ವೀಕ್ಷಕರೇ, ಈ ರಿಷಿ ಸುನಕ್ ಯಾರು ಅಂತ ಹೇಳುವುದಾದ್ರೆ, ನಮ್ಮ ಶ್ರೀಮತಿ ಸುಧಾಮೂರ್ತಿ ಅವರ ಅಳಿಯ ಅಂತ ಹೇಳಲಾಗ್ತಿರುವಂತಹ ಈ ರಿಷಿಯವರ ಪೋಷಕರು ಪಂಜಾಬ್ನವರಾಗಿದ್ದು, ಇವರು ನೌಕರಿಗಾಗಿ ಆಫ್ರಿಕಾಗೆ ವಲಸೆ ಹೋಗಿದ್ದಂತಹ ದಂಪತಿ. ಭಾರತದಲ್ಲಿ ಮದುವೆಯಾಗಿ ಆಫ್ರಿಕಾಗೆ ಹೋಗಿದ್ದ ಇವರು ಪುನಃ 1970ರ ಸಮಯದಲ್ಲಿ ಬ್ರಿಟನ್ಗೆ ಸ್ಥಳಾಂತರವಾಗ್ತಾರೆ. ಬ್ರಿಟನ್ನಲ್ಲಿ ನೆಲೆಯಾಗಿ ಭವ್ಯ ಬದುಕನ್ನ ಸ್ಥಾಪಿಸೋದಿಕ್ಕೆ ಈ ದಂಪತಿ ಇಲ್ಲಿಗೆ ಬಂದಾಗ ರಿಷಿ ಸುನಕ್ ಯುಕೆನಲ್ಲಿಯೇ ಜನಿಸಿದ್ರು. ಇವರ ಆರಂಭಿಕ ಶಿಕ್ಷಣ ಇಲ್ಲಿಯೇ ನೆರವೇರಿತು. ಮುಂದೆ ಇವರಿಗೆ ಕಾಲೇಜ್ ಲೈಫ್ನಲ್ಲಿ ಒಂದು ಲವ್ ಸ್ಟೋರಿ ಕೂಡ ಏರ್ಪಡುತ್ತೆ. ನಮ್ಮ ಭಾರತದ ಬಿಗ್ಗೆಸ್ಟ್ ಐಟಿ ಸಂಸ್ಥೆಯಾದಂತಹ ಬೆಂಗಳೂರಿನ ಇನ್ಫೋಸಿಸ್ನ ಮಾಲೀಕರಾದ ಶ್ರೀ ನಾರಾಯಣ ಮೂರ್ತಿ ಅವರ ಮಗಳನ್ನ ರಿಷಿ ಲವ್ ಮಾಡ್ತಾರೆ. ಇಲ್ಲೇ ಇವರಿಬ್ಬರಿಗೆ ಪರಿಚಯವಾಗಿ ಪರಿಚಯ ಸ್ನೇಹವಾಗಿ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ರಿಷಿ ಸುನಕ್ ಮುಂದೆ ಅವರನ್ನ ಮದುವೆ ಕೂಡ ಆಗ್ತಾರೆ. ಯುಕೆಯ ಸಿರಿವಂತರ ಪಟ್ಟಿಯಲ್ಲಿ ರಿಷಿ ಅವರ ಸ್ಥಾನ ಅಲ್ಲಿನ ಮಿಲಿಯನರ್ಗಳ ಪೈಕಿ 222ನೇ ಸ್ಥಾನಕ್ಕೆ ಏರುತ್ತೆ. ಸರಳವಾಗಿ ಹೇಳಬೇಕು ಅಂದ್ರೆ, ಇವ್ರ ಬಳಿ ಎಷ್ಟು ಹಣ ಇತ್ತು ಅಂದ್ರೆ, ಈಗ ಬ್ರಿಟನ್ ರಾಜನಾಗಿರುವ 3ನೇ ಚಾರ್ಲ್ಸ್ ಬಳಿ ಎಷ್ಟು ದುಡ್ಡಿದೆಯೋ ಅದಕ್ಕಿಂತ 3 ಪಟ್ಟು ಅಧಿಕ ಸಿರಿವಂತಿಕೆ ಇವ್ರ ಬಳಿ ಇದೆ ಅಂತ ಹೇಳಲಾಗ್ತಿದೆ. ಇವರು ಅಲ್ಲಿ ಈ ಮುನ್ನ ಫಿನಾನ್ಸ್ ನಡೆಸ್ತಾ ಚುನಾವಣೆಗೆ ನಿಂತು ಮೊದಲು MP ಆಗಿ ಸೆಲೆಕ್ಟ್ ಆಗಿದ್ರು. ಆದರೆ ಈ ಸಮಯದಲ್ಲಿ ಸರಿಯಾಗಿ ಕೊರೋನಾ ಪ್ಯಾಂಡಮಿಕ್ ಆವರಿಸುತ್ತೆ. ಆಗ ಅಲ್ಲಿ ಬೋರಿಸ್ ಜಾನ್ಸನ್ ರವರ ರೂಲಿಂಗ್ ಇತ್ತು. ಈ ಪ್ಯಾಂಡಮಿಕ್ನ ಸಂದಿಗ್ಧ ಸಮಯದಲ್ಲಿ ಬ್ರಿಟನ್ನಲ್ಲಿ MP ಆಗಿ ರಿಷಿ ಅವರ ಆಳ್ವಿಕೆ ಉತ್ತಮವಾಗಿ ಜನರ ಹಿತದೃಷ್ಟಿಯ ಪಾಲನೆ ರೀತಿಯಲ್ಲೂ ಕೂಡ ಸೊಗಸಾಗಿನೇ ಇತ್ತು. ಈ ಮೂಲಕ ಅವರು ಜನರಿಗೆ ಅತ್ಯಂತ ಪ್ರಿಯರಾದ ರಾಜಕಾರಣಿಯಾಗಿದ್ರು. ಇತ್ತ ಬೋರಿಸ್ ಕೊರೋನಾದ ಕಷ್ಟ ನೀಗಿಸೋದಕ್ಕೆ ತಾವು ಕೂಡ ಏನೇನೋ ರೂಲ್ಸ್ ಹಾಗೂ ನಿಯಮಗಳನ್ನ ಜಾರಿಗೆ ತಂದರಾದ್ರೂ ಜನ ಇವರ ಆಡಳಿತದಿಂದ ಬೇಸರ ಹೊಂದಿದ್ರು. ಸಂಸತ್ನಲ್ಲಿ ಈ ಬೋರಿಸ್ ರವರ ರಾಜತಾಂತ್ರಿಕತೆಯ ವಿರುದ್ಧ ಕೂಗುಗಳು ಎದ್ವು. ಅವರನ್ನ ಬೆಂಬಲಿಸಬೇಕಿದ್ದಂತಹ ಕ್ಯಾಬಿನೆಟ್ ಲೀಡರ್ಗಳೇ ಇವರು ನಮಗೆ ಬೇಡ ಅನ್ನೋದಕ್ಕೆ ಶುರು ಮಾಡಿದ್ರು. ಇಷ್ಟೆಲ್ಲ ವಿರೋಧದ ನಡುವೆ ಸ್ಪರ್ಧಿಸಲಾಗದಂತಹ ಬೋರಿಸ್ ತಾವು ಅಧಿಕಾರದಿಂದ ಕೆಳಗಿಳಿದ್ರು. ಯಾವಾಗ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೆಳಗಿಳಿದ್ರು, ಆಗ ಪ್ರಧಾನಿ ಹುದ್ದೆ ಖಾಲಿ ಬೀಳುತ್ತೆ. ಅದಕ್ಕಾಗಿ ಇಲ್ಲಿ ಅಭ್ಯರ್ಥಿಗಳು ಸಾಲುಗಟ್ಟಿ ನಿಲ್ತಾರೆ. ಅವರ ಪೈಕಿ ಮುಖ್ಯವಾದವರು ಅದು ಲಿಸ್ಟರಸ್ ಹಾಗೂ ರಿಷಿ ಸುನಕ್. ಈ ಇಬ್ಬರು ಕೂಡ ಮುಂದಿನ ಚುನಾವಣೆಯಲ್ಲಿ ಈ ಹುದ್ದೆಗಾಗಿ ಸ್ಪರ್ಧಿಸ್ತಾರೆ. ಆಗ ಜನ ಈ ಇಬ್ಬರು ಅಭ್ಯರ್ಥಿಗಳ ಆಳ ಅರಿವು ಹಾಗೂ ಯೋಗ್ಯತೆಯನ್ನ ತಮ್ಮದೇ ರೀತಿಯಲ್ಲಿ ಅಳೆಯೋದಿಕ್ಕೆ ಶುರು ಮಾಡ್ತಾರೆ. ಪ್ರಧಾನಿ ಅಭ್ಯರ್ಥಿಯ ಸ್ಥಾನದಲ್ಲಿದ್ದಂತಹ ರಿಷಿ ಅವರು ತಾವು ಆಗರ್ಭ ಸಿರಿವಂತರೆಂಬ ಸಂಗತಿ ಜನರಿಗೆ ಗೊತ್ತಿತ್ತು. ಸಾಮಾನ್ಯವಾಗಿ ಯುಕೆಯಲ್ಲಿ ಈ ರೀತಿ ಶ್ರೀಮಂತ ವ್ಯಕ್ತಿಗಳನ್ನ ಗುರುತಿಸಿ ಅವರನ್ನ ಬೆಂಬಲಿಸಿ ರಾಜಕೀಯಕ್ಕೆ ಅವರನ್ನ ಯಾರು ಕೂಡ ತಳ್ಳೋದೇ ಇಲ್ಲ. ಒಬ್ಬ ಸರಾಸರಿ ಸಾಮಾನ್ಯ ವರ್ಗದ ಪ್ರತಿನಿಧಿಯನ್ನ ಮಾತ್ರ ಅಲ್ಲಿ ಜನ ರಾಜಕೀಯವಾಗಿ ಸಮರ್ಥಿಸ್ತಾರೆ. ಸ್ಥಿತಿ ಹೀಗಿದ್ದಾಗ ಜನರ ಈ ಬಗೆಯ ಮೆಂಟಾಲಿಟಿ ಹಾಗೂ ತಿರಸ್ಕಾರಗಳು ಈ ರಿಷಿ ಸುನಕ್ಕೆ ತೀವ್ರವಾಗಿ ಹಿನ್ನಡೆಯಾಗುವಂತೆ ಮಾಡಿದ್ವು. ಪ್ರಧಾನಿ ಸ್ಥಾನಕ್ಕೆ ನಿಂತ ರಿಷಿ ಅವರ ಬಗ್ಗೆ ಆಗ ಜನರಲ್ಲಿ ಅನೇಕ ರೂಮರ್ಗಳು ಹಾಗೂ ವಿಮರ್ಶೆಗಳು ಹರಿದಾಡ್ತವೆ. ರಿಷಿ ಒಬ್ಬ ಶ್ರೀಮಂತ ಇಂಡಿಯನ್, ಅವ್ರಿಗೆ ಪ್ರತಿಯೊಂದಕ್ಕೂ ಆಳು ಕಾಳುಗಳಿದ್ದಾರೆ, ಅವ್ರಿಗೆ ಮೊದಲಿಂದಲೂ ಕೂಡ ಅವರ ಕೆಲಸವನ್ನ ಅವರೇ ಮಾಡಿಕೊಂಡು ಅಭ್ಯಾಸ ಇಲ್ಲ, ಇಂಥವ್ರು ಜನರ ಕಷ್ಟಗಳಿಗೆ ಕಿವಿ ಕೊಡ್ತಾರ, ಹಾಗೆ ಹೀಗೆ ಅಂತ ಜನ ಮುಂತಾಗಿ ಯೋಚಿಸತೊಡಗಿ ಇದು ಚುನಾವಣಾ ದೃಷ್ಟಿಯಿಂದ ರಿಷಿ ಅವರಿಗೆ ತೀವ್ರ ಹೊಡೆತ ನೀಡುತ್ತೆ. ಅವರು ಕ್ರೆಡಿಬಲ್ ಇದ್ರು, ಎಲಿಜಿಬಲ್ ಅಭ್ಯರ್ಥಿಯಾಗಿದ್ರು, ಇಂಟೆಲಿಜೆಂಟ್ ಆಗಿದ್ರು,
ಅವರು ಹಣವಂತರು ಎಂಬ ಒಂದೇ ಸಂಗತಿ ಅವರನ್ನು ತಸು ಹಿನ್ನಡೆ ಉಂಟಾಗುವಂತೆ ಮಾಡಿತ್ತು. ಇಷ್ಟೆಲ್ಲ ಚುನಾವಣೆಯಲ್ಲಿ ಎಣಿಸಿದಂತೆ ಈ ಲಿಸ್ಟ್ರಸೇ ಗೆಲ್ತಾರೆ ಹಾಗೂ ಋಷಿ ಅವರು ಸೋಲ್ತಾರೆ. ಆಗಿನ್ನು ಕ್ವಿನ್ ಎಲಿಜಬೆತ್ ಬದುಕಿದ್ರು, ಅವರು ಕೂಡ ಲಿಸ್ಟ್ರಸ್ಗೆ ಶುಭ ಹಾರೈಸಿ ಇವರೇ ನಮ್ಮ ಮುಂದಿನ ಪ್ರಧಾನಿ ಅಂತ ಘೋಷಣೆ ಮಾಡ್ತಾರೆ. ಅಧಿಕಾರ ಸ್ವೀಕರಿಸಿದಂತಹ ಲಿಸ್ಟ್ ಹೊಸ ಹೊಸ ಬಿಲ್ ಅನ್ನು ಪಾಸ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತಿರುವಾಗಲೇ ಕೆಲವೇ ದಿನಗಳಲ್ಲಿ ರಾಣಿಯವರು ಮರಣಿಸುತ್ತಾರೆ. ಈ ಹೊತ್ತಿಗೆ ಬ್ರಿಟನ್ನ ರಾಜಕೀಯದಲ್ಲಿ ಬಹುದೊಡ್ಡ ಆಂತರಿಕ ಕೋಲಾಹಲವೇ ಉಂಟಾಗಿತ್ತು. ಎಲ್ಲವನ್ನೂ ಕೂಡ ಈಗ ಶಾಂತಗೊಳಿಸುವ ಹೊಣೆ ನೂತನ ಪ್ರಧಾನಿಯವರದೇ ಆಗಿತ್ತು. ಈ ಹೊತ್ತಿಗೆ ಬ್ರಿಟನ್ ತನಗೆ ಸಂಬಂಧವೇ ಇರದ ಸಂಗತಿಗಳಲ್ಲಿ ತಲೆಹಾಕಿ ರಾಜಕೀಯ ದೊಂಬೆಯನ್ನು ಮಾಡಿಕೊಂಡಿತ್ತು. ಈಚೆಗೆ ನಡೆದ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಯುಕ್ರೇನ್ಗೆ ಅದು ಸಪೋರ್ಟ್ ಮಾಡಿ ಯುಕ್ರೇನ್ ಅಭಿವೃದ್ಧಿಗಾಗಿ ಬೇಕಾದಷ್ಟು ಆರ್ಥಿಕ ಸಹಾಯವನ್ನು ಮಾಡಿತ್ತು. ಅದಲ್ಲದೆ ವೆಪನ್ ಸಹಾಯವನ್ನು ಕೂಡ ಮಾಡಿ ಆರ್ಥಿಕವಾಗಿ ತಾನು ನಷ್ಟ ಅನುಭವಿಸಿದ್ದು ಮಾತ್ರವಲ್ಲದೆ ದೊಡ್ಡ ದೇಶವಾದ ರಷ್ಯಾವನ್ನೇ ಎದುರುಹಾಕೊಂಡಿತ್ತು. ಇದೆಲ್ಲವನ್ನು ಕೂಡ ಅಧ್ಯಯನ ಮಾಡಿದಂತಹ ಲಿಸ್ಟ್ರೋಸ್ ಹೊಸ ಹೊಸ ನಿಯಮಾವಳಿಗಳ ಪ್ರಕಾರ ದೇಶದ ಆರ್ಥಿಕತೆಯನ್ನು ಮೇಲೆ ತರೋದಕ್ಕೆ ಒಂದಷ್ಟು ಹೊಸ ಕಾನೂನುಗಳನ್ನ ಹೊರಡಿಸಿದ್ರು. ಅವುಗಳಲ್ಲಿ ಅನೇಕವು ಸಿರಿವಂತರಿಗೆ ಅನುಕೂಲಕರವಾಗಿಯೂ ಹಾಗೂ ಬಡವರ್ಗದವರಿಗೆ ಸಮಸ್ಯಾತ್ಮಕವಾಗಿಯೂ ಕೂಡ ಇದ್ವು. ಯಾವಾಗ ಇವರ ಆತುರದ ನಿರ್ಧಾರಗಳು ಜನತೆಯ ನೆಮ್ಮದಿಯನ್ನು ಕೆಡಿಸಿ ಜನಜೀವನ ಅಸ್ತವ್ಯಸ್ತವಾಗುವಂತೆ ಮಾಡಿದ್ವೋ ಆಗ ಮತ್ತೆ ಜನತೆಯ ವಲಯದಲ್ಲಿ ನಾವೇ ಆರಿಸಿದಂತಹ ಈ ಪ್ರಧಾನಿ ಸರಿಯಿಲ್ಲ, ನಾವು ದುಡುಕಿದ್ದೇವೆ ಎಂಬ ಅಭಿಪ್ರಾಯಗಳು ಶುರುವಾಗಿ ಲಿಸ್ಟ್ರೋಸ್ ಈ ಕೂಡಲೇ ಕೆಳಗಿಳಿಬೇಕೆಂಬ ಆಗ್ರಹಗಳು ವ್ಯಕ್ತವಾದವು. ಇದೆಲ್ಲವೂ ಅವರು ಅಧಿಕಾರಕ್ಕೆ ಆದಂತಹ 44 ದಿನಗಳಲ್ಲಿ ಶುರುವಾಗಿತ್ತು. ಇಷ್ಟು ಅಲ್ಪಾವಧಿಯಲ್ಲಿ ಯಾವೊಬ್ಬ ಯುಕೆ ಪ್ರಧಾನಿ ಕೂಡ ಅದರ ರಾಜಕೀಯ ಚರಿತ್ರೆಯಲ್ಲಿ ಕ್ವಿಟ್ ಮಾಡಿದಂತಹ ಉದಾಹರಣೆ ಇಲ್ಲ. ಆದರೆ ಜನಾಗ್ರಹಕ್ಕೆ ಸೋತ ಲಿಸ್ಟ್ರೋಸ್ ತಾವು ಅಧಿಕಾರಕ್ಕೇರಿದ 44 ದಿನಗಳ ಬಳಿಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ. ಆಗ ಮತ್ತೆ ಈ ಒಂದು ಸ್ಥಾನ ಖಾಲಿ ಬೀಳುತ್ತೆ. ಈ ಒಂದು ಸಮಯವನ್ನೇ ಉಪಯೋಗಿಸಿಕೊಂಡಂತಹ ರಿಷಿ ಸುನಕ್ ನಿಮ್ಮೆಲ್ಲರ ಸಮಸ್ಯೆಗಳನ್ನ ಕೇಳ್ತೇನೆ, ನನ್ನನ್ನು ಪ್ರಧಾನಿ ಮಾಡಿ ಎಂಬ ಭರವಸೆಯನ್ನ ಕೊಡ್ತಾರೆ. ಇವರ ಅದೃಷ್ಟವೋ ಅಥವಾ ಯುಕೆಯ ಜನರ ಸ್ಥಿತಿಗತಿಯೋ ಅವರಿಗೆ ಮೆಜಾರಿಟಿಯಲ್ಲಿ ಬೆಂಬಲ ದೊರೆತು ಪ್ರಿಲಿಮ್ಸ್ನಲ್ಲಿಯೇ ಅಂದರೆ ಮುಖ್ಯ ಚುನಾವಣೆ ಬರುವ ಮುನ್ನವೇ ಅವರಿಗೆ ಬಹುತೇಕ ಎಲ್ಲರ ಓಟ್ ಕೂಡ ದೊರೆತು ಅವರು ಯುಕೆಯ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ. ಯುಕೆಯಲ್ಲಿ ಈ ರೀತಿ ಅದು ತನ್ನ ಈ 6 ವರ್ಷಗಳಲ್ಲಿ ಒಟ್ಟು 5 ಪ್ರಧಾನಿಗಳನ್ನ ಕಂಡಿತ್ತು. ಯಾವ ದೇಶ ನಮ್ಮನ್ನು 400 ವರ್ಷಗಳ ಕಾಲ ಆಳಿತ್ತೋ ಅದೇ ದೇಶದಲ್ಲಿ ಅದರಿಂದ ಹಿಂದೊಮ್ಮೆ ಆಳಲ್ಪಟ್ಟಿದ್ದ ತುಳಿಯಲ್ಪಟ್ಟಿದ್ದ ಹಾಗೂ ಶೋಷಣೆಗೆ ಒಳಗಾಗಿದ್ದಂಥ ಭಾರತೀಯ ಲೈನೇಜ್ ಒಂದು ಇವತ್ತು ಇಡೀ ಭಾರತವನ್ನೇ ಹೆಮ್ಮೆಯಿಂದ ಪ್ರತಿನಿಧಿಸುವಂತಹ ಒಂದು ರೋಚಕ ಕ್ಷಣಕ್ಕೆ ರಿಷಿ ಸುನಕ್ ತಾವು ಚಾಲನೆಯನ್ನ ಕೊಟ್ಟಿದ್ದಾರೆ. ಕಮಲಾ ಹ್ಯಾರಿಸ್ ಹಾಗೂ ಸುಂದರ್ ಪಿಚೈನಂತವರು ಇವತ್ತು ಬೇರೆ ಬೇರೆ ಶಕ್ತಿಯುತ ದೇಶಗಳಲ್ಲಿ ಉನ್ನತ ಸ್ಥಾನಕ್ಕೇರಿ ಭಾರತದ ಕೀರ್ತಿಯನ್ನು ಹಬ್ಬಿದ ಹಾಗೆ ಇವತ್ತು ಈ ಸಾಲಿಗೆ ರಿಷಿ ಸುನಕ್ ಕೂಡ ಸೇರಿ ಹೋಗಿದ್ದಾರೆ. ಇವತ್ತು ಭಾರತೀಯರು ಜಗತ್ತಿನ ಎಲ್ಲ ದೇಶಗಳಲ್ಲೂ ಕೂಡ ಇದ್ದಾರೆ. ಅಲ್ಲಿಯೇ ಇದ್ದು ಕೂಡ ಭಾರತೀಯತೆ ಅಂದ್ರೇನು ಅಂತ ಅವರು ಜಗತ್ತಿಗೆ ಸಾರೋದಕ್ಕೆ ಸಾಧ್ಯವಿದೆ. ವೀಕ್ಷಕರು ಭಾರತೀಯರು ಇವತ್ತು ವಿಶ್ವದ ಎಲ್ಲ ವಲಯಗಳಲ್ಲೂ ಕೂಡ ಮುನ್ನೆಲೆಗೆ ಬರ್ತಿದ್ದಾರೆ. ಇದು ಖಂಡಿತ ನಾವೆಲ್ಲ ಭಾರತೀಯರಾಗಿ ಗರ್ವಿಸಬೇಕಾದಂತಹ ಸಂಗತಿ. ಹಾಗೂ ಕೊನೆಯದಾಗಿ ನಿಮಗೆಲ್ಲ ಒಂದು ಪ್ರಶ್ನೆ, ಯುಕೆ ಕಳೆದ 6 ವರ್ಷಗಳಲ್ಲಿ 5 ಪ್ರಧಾನಿಗಳನ್ನ ಈವರೆಗೂ ಕಂಡಿದೆ. ಅಟ್ಲೀಸ್ಟ್ ಈಗ ಆಯ್ಕೆಯಾಗಿರುವ ರಿಷಿಯವರಾದರೂ ಕೂಡ 2024ವರೆಗೂ ಅವರ ಟರ್ಮ್ ಮುಗಿಯೋವರೆಗೂ ಅಲ್ಲಿಯ ತನಕ ಪ್ರಧಾನಿಯಾಗಿರ್ತಾರ ಅಥವಾ ಇವರು ಕೂಡ ನಡುವೆ ಹಿಡಿದು ಹೋಗ್ತಾರಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.